ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಒಂದು ಹೊಸ ಸ್ಕಾಲರ್ಶಿಪ್ನ ಒಂದು ಲಾಂಚ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ವೇಳೆ ತಿಳ್ಸ್ಕೊಡ್ತಾ ಇದ್ದೀನಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದನ್ನೆಲ್ಲನೂ ಕೂಡ ಈಗ ಒಂದು ವೇಳೆಯಿಂದ ಸ್ಟಾರ್ಟ್ ಮಾಡೋದ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಒಂದು ಸ್ಕಾಲರ್ಶಿಪ್ನ ಕರ್ನಾಟಕ ಗೌರ್ಮೆಂಟ್ ಆಫೀಷಿಯಲಾಗಿ ಒಂದು ಲಾಂಚ್ ಮಾಡಿದರೆ ಯಾರೊಂದು ರೈತರ ಮಕ್ಕಳಿದ್ದಾರೆ ಅವ್ರಿಗೆ ಒಂದು ಸ್ಕಾಲರ್ಶಿಪ್ನ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ನೀವು ಒಂದು 10th ಪಾಸ್ ಆಗಿರಬೇಕಾಗಿರುತ್ತೆ, ಮತ್ತು ನಿಮ್ಮ ಹತ್ರ ಒಂದು ಕೃಷಿ ಮಾಡುವಂಥ ಒಂದು ಭೂಮಿ ಇರಬೇಕಾಗುತ್ತೆ, ಯಾವುದೇ ಥರದ ಸೈಟ್ ಅಲ್ಲ, ನಿಮ್ಮ ಹತ್ರ ಒಂದು ಕೃಷಿ ಉಳುಮೆ ಮಾಡುವಂಥ ಭೂಮಿ ಇದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ಒಂದು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ ಒಂದು ಭೂಮಿ ನಿಮ್ಮ ಹೆಸರಲ್ಲಿ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಯಾರೋ ಒಬ್ಬರ ಹೆಸರಲ್ಲಿ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟೆಷ್ಟು ಬರುತ್ತೆ ಅಂದರೆ, ಇಲ್ಲಿ ನೀವೇನಾದರೂ ಒಂದು ಪದವಿ ಮುಂಚೆ ಒಂದು PUC ಅಥವಾ ITI ಅಥವಾ ಡಿಪ್ಲೊಮಾ ಮಾಡ್ತಾರೆ ನಿಮಗೆ 2,500 ರೂಪಾಯಿ ಬರುತ್ತೆ. ಇದು ಒಂದು ಇಯರ್ಲಿ ಸ್ಕಾಲರ್ಶಿಪ್ ಆಗಿರುತ್ತೆ, ಇದು ಮೊದಲೇ ಅಲ್ಲ. ನೀವೇನಾದರೂ BA BSc BCOM ಮತ್ತು MBA ಈ ಥರ ಒಂದು ಕೋರ್ಸಸ್ ಮಾಡ್ತಾರೆ ನಿಮಗೆ 5,000 ಬರುತ್ತೆ. ನೀವೇನಾದರೂ LLB ಪ್ಯಾರಾಮೆಡಿಕಲ್ ಈ ರೀತಿ ಕೋರ್ಸಸ್ ನರ್ಸಿಂಗ್ ಇದಕ್ಕೆ ನಿಮಗೆ 7,500 ಬರುತ್ತೆ. ನೀವೇನಾದರೂ MBBS BE BTECH ಮಾಡ್ತಿದ್ರೆ ನೀವು ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾರೆ ನಿಮಗೆ 10,000 ರೂಪಾಯಿ ಬರುತ್ತೆ. ಇದು ವರ್ಷಕ್ಕೆ ಸ್ಕಾಲರ್ಶಿಪ್, ಇದು ಯಾವುದೇ ಥರ ಒಂದು ಸೆಮಿಸ್ಟರ್ ಸ್ಕಾಲರ್ಶಿಪ್ ಅಲ್ಲ. ನೀವೇನಾದೊಂದು ಇಯರ್ ಬ್ಯಾಕ್ ಮಾಡಿಕೊಂಡು ಸೇಮ್ ಇಯರ್ ನೀವು ನೆಕ್ಸ್ಟ್ ಇಯರ್ ಓದಿದ್ರೆ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ನೀವು ಪಾಸ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇಯರ್ಗೆ ಹೋದ್ರೆ ನಿಮಗೆ ಸ್ಕಾಲರ್ಶಿಪ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಒಂದು ಸ್ಕಾಲರ್ಶಿಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಪೋಸ್ಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನೀವು ಡೀಟೇಲಾಗಿ ನೀವು ಇನ್ನೂ ಡೀಟೇಲಾಗಿ ಓದ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಮರಿಬೇಡಿ.